like, subscribe. Maribedi. Hello guys, welcome back to my channel. I'm going to show you how to do this. So, I'm going to show ನಮ್ಮಮ್ಮ ಅಲ್ಲಿ ನೀರೆಲ್ಲ ಎಡ್ದಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಎಳ್ನೀರೆಲ್ಲ ತೆಗೆದಿಟ್ಟಿದ್ದಾರೆ ತೆಂಗಿನಕಾಯಿ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಗುರು ಬಂದ್ಬಿಟ್ಟು ನೋಡ್ತಾ ಇದ್ದಾನೆ ಆ್ಯಂಡ್ ಇಲ್ಲಿ ನೋಡ್ತಿದ್ದಾರೆ ಅಲ್ಲಿ ಗೆಣಸು ಬಿಟ್ಟಿದೆ ಅದನ್ನು ತೆಗೆಯೋಣ ಅಂತ ಕಟ್ ಮಾಡೋಣ ಅಂತ ನೋಡ್ತಿದ್ದಾರೆ ಅದಕ್ಕೆ ನೀರು ಕಳಿಸ್ತೀಯಾ ಅಪರೂಪಕ್ಕೆ ಎಣ್ಣೆ ಎಲ್ಲ ತೊಳೆದು ಬಿಟ್ಟಿದ್ದೀನಿ ಬಿಟ್ಟನ ಬಿಟ್ಟಿನೇನೆ ಅಂಡ್ ನೋಡಿದ್ರಲ್ಲ ಬೇವಿನ ಸೊಪ್ಪು ನೀಲಗಿರಿ ಸೊಪ್ಪು ಎಲ್ಲ ಹಂಡೆಯಲ್ಲಿ ಹಾಕ್ಬಿಟ್ಟು ಅದು ನೀರು ಕಾಯಿಸ್ತಾರೆ ಗುರು ಅಂತೂ ಅದಂದರೆ ಸಖತ್ತು ಇಷ್ಟ ಹಳ್ಳಿಗೆ ಹೋದರೆ ಮಾತ್ರ ಆ ಥರ ಮಾಡೋಕ್ಕೋಗೋದು ಟೌನಲ್ಲಿ ಆಗಲ್ವಲ್ಲ ಸೊ ಅದೆಲ್ಲ ಹಾಕಿ ಅಮ್ಮ ನೀರು ಕಾಯಕ್ಕಿಟ್ರು ನಾವು ಟಿಫನ್ ಮಾಡೋಕ್ಕೋಗಿದ್ದೀವಿ ನಮ್ಮ ಮಾವ ಮನೆಯಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಸ್ವಲ್ಪ ಹೊತ್ತು ಟಿಫನ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಎಲ್ಲ ನೆಂಟರೆಲ್ಲ ಬಂದಿರ್ತಾರಲ್ವ ಜಾತ್ರೆಗೆ ಸೊ ಎಲ್ಲ ಇದ್ರಲ್ಲ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಈಗ ಬಂದ್ವಿ ಇಲ್ಲಿ ಗುರು ಮತ್ತು ನಮ್ಮಪ್ಪ ಇಬ್ಬರು ಏನೋ ಕೆಲಸ ಮಾಡ್ತಿದ್ದಾರೆ ಏನಂತಂದರೆ ಮರ್ಗೆಣ್ಸು ಬರುತ್ತಲ್ಲ ಅದನ್ನು ತೆಗಿತಿದ್ದಾರೆ ಅದು 1 ಇಯರ್ ಆಗಿತ್ತು ಹಾಕಿ ಗಿಡ ಹಾಕಿ ನಾವು ಅಲ್ಲಿರಲಿಲ್ಲ ಹಾಗಾಗಿ ಏನೂ ತೆಗ್ದಿರಲಿಲ್ಲ ಹಾಗೆ ಇತ್ತು ನೋಡ್ಬೋದು ಎಷ್ಟು ಚೆನ್ನಾಗ್ಬಿಟ್ಟಿದೆ ಅಂದ್ಬಿಟ್ಟು 1 ಇಯರ್ ಆಗಿತ್ತು ಹಾಕಿ ಅದು ವರ್ಷಕ್ಕೆ ಒಂದು ಸತಿ ಬಿಡೋದಂತೆ ನೆಲದಲ್ಲಿ ಇಷ್ಟು ಉದ್ದ ಫುಲ್ಲು ಮರ ಆಗಿಬಿಟ್ಟಿರುತ್ತೆ ಅದೆಲ್ಲ ಕಟ್ ಮಾಡಿಬಿಟ್ಟು ತೆಗೆದು ಗೆಣಸು ತೆಗಿತಾ ಇದ್ದಾರೆ ಇದು ಸಖತ್ತಾಗಿರುತ್ತೆ ಇದರಲ್ಲಿ ಚಿಪ್ಸ್ ಎಲ್ಲ ಮಾಡ್ತಾರೆ ಮರ್ಗೆಣಸಲ್ಲಿ ಚೆನ್ನಾಗಿರುತ್ತೆ ಬೇಯಿಸ್ಬಿಟ್ಟು ಹಾಗೇನೋ ತಿಂತಾರೆ ಅದಕ್ಕೇನೋ ಪಾನ್ಕದ ಅದೇನೋ ಸ್ವೀಟೆಲ್ಲ ಮಾಡ್ಕೊಂಡು ತಿಂತಾರೆ ಬಟ್ ಸಖತ್ತಾಗಿರುತ್ತೆ ಎಲ್ಲ ತೆಗೆದ್ರು ಒಂದಷ್ಟು ಸಿಕ್ತು ಎಲ್ಲ ಅಲ್ಲಿ ತೆಗೆದಿಟ್ಟಿದ್ದಾರೆ ಅಮ್ಮ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ತೊಳಿತಾಯಿದ್ರೆ ಎಲ್ಲ ಫುಲ್ ಮಣ್ಣಿತ್ತಲ್ವಾ ಆ ನೆಲದಲ್ಲಿ ಬಿಟ್ಟಿರೋದದು ಸೊ ಅದನ್ನೆಲ್ಲ ತೆಗೆದು ನೀಟ್ ಮಾಡ್ತಾ ಇದ್ದಾರೆ ಮಣ್ಣಿದ್ದನ್ನೆಲ್ಲನು ಪಾಪ ಎಲ್ಲ ಕ್ಲೀನ್ ಮಾಡಿ ಮಾಡಿ ಸುಸ್ತಾಗ್ಬಿಡ್ತು ಅದನ್ನೆಲ್ಲ ತೊಳೆದು ಅದನ್ನೆಲ್ಲ ತೆಗೆದು ಎಲ್ಲರೂ ಕೂತ್ಕೊಂಡು ಎಳ್ನೀರು ಕುಡಿತಾ ಇದ್ದಾರೆ ಆ್ಯಂಡ್ ಇದು ನಮ್ಮ ಮನೆ ಅಕ್ಕಪಕ್ಕ ಇರೋದು ಫುಲ್ಲು ಬರೀ ಗಿಡ ಮರ ಇದೇ ಥರ ಕಾಣುತ್ತೆ ನಮ್ಮ ಮನೆ ಹಳ್ಳಿ ಮನೆ ಸಖತ್ತಾಗಿರುತ್ತೆ ವಾತಾವರಣ ಮಾತ್ರ ಬೆಟ್ಟು ಏನೇ ದಿವಸ ಈಗ ಪರ್ಸೆ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ನನ್ನ ಜಾತ್ರೆ ಮುಗಿತು ಈಗ ಊರಿಗೆ ಹೋಗ್ಬೇಕಲ್ಲ ಹಾಗೆ ಪರ್ಸೆ ನೋಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಎಲ್ಲಿ ಏನು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಸೊ ಇದಾಗಿ ಫಸ್ಟ್ ಪರ್ಸೆಗೆ ಹೋಗೋಣ ಅಲ್ಲಿ ನೋಡೋಣ ಆಮೇಲೆ ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗೋಣ ಅದನ್ನು ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋಣ ಓಕೆ ಅಲ್ಲಿವರೆಗೂ ಸೆಕೆಂಡ್ ಕೊನೆವರೆಗೂ ವಿಡಿಯೋನ ನೋಡಿ ಆ್ಯಂಡ್ ಲೈಕ್ ಸಬ್ಸ್ಕ್ರೈಬ್ ಮರಿಬೇಡಿ ಆ್ಯಂಡ್ ಅಲ್ಲಿಂದ ನಾವು ಸೀದಾ ಪರ್ಸೆಗೆ ಬಂದ್ವಿ ಜಾತ್ರೆ ದಿವಸ ಅಂತೂ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತನ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಬಂದು ದರ್ಶನ ಮಾಡಿದ ಕೆಲಸನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಆಮೇಲೆ ಪರ್ಸೆ ಎಲ್ಲ ಓಡಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗಡೆ ನಿಮಗೂ ಕೂಡ ದೇವಸ್ಥಾನ ತೋರಿಸ್ತೀನಿ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ನಿಮಗೂ ಆ ತಾಯಿ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು ಯಾಕಂತಂದರೆ ಜಾತ್ರೆ ಅಲ್ವಾ 2 ವರ್ಷದ ನಂತರ ನಡೀತಾ ಇರೋ ಜಾತ್ರೆ ಪ್ರತಿಯೊಬ್ಬರಿಗೂ ದೇವ್ರ ದರ್ಶನ ಮಾಡಬೇಕನ್ನೋ ಆಸೆ ಇದ್ದೇ ಇರುತ್ತೆ ಎಲ್ಲರೂ ಕ್ಯೂ ಅಲ್ಲಿ ಹೋಗ್ತಾಯಿದ್ರು ನಾನು ಫಸ್ಟು ನಂಗೆ ಗೊತ್ತಿಲ್ಲ ಕ್ಯೂ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಯಾವಾಗ ಹೋದ್ರೂ ಅಲ್ಲಿ ಜನ ಏನಿರಲ್ಲ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆರಾಮ್ಸೆ ಕೂತ್ಕೊಂಡು ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು ಬಟ್ ಈ ಸತಿ ಕ್ಯೂ ಅಲ್ಲಿ ಹೋಗಿದ್ದು ನೋಡ್ತಾ ಇರ್ಬೋದು ನೀವು ಫುಲ್ ಅಷ್ಟು ಜನ ತುಂಬೋಗಿದ್ದಾರೆ ಆ್ಯಂಡ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದು ದೇವರು ಇದು ರಥ ಮೆರವಣಿಗೆ ದೇವರು ಇದು ಆ ಕಡೆ ಇದೆ ಗರ್ಭಗುಡಿ ಬಟ್ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ ಯಾಕಂದರೆ ತುಂಬ ಜನ ಇದ್ದರು ಅಲ್ಲಿ ತುಂಬ ಅವ್ರು ನಿಂತ್ಕೊಳ್ಳೋಕ್ಕೂ ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಯಾಕಂತಂದರೆ ಎಲ್ಲರೂ ದೇವ್ರ ದರ್ಶನ ಮಾಡಬೇಕಲ್ಲ ಸೊ ಹಾಗಾಗಿ ಜನ ಬೇರೆ ತುಂಬ ಇದ್ದರು ಸೊ ಎಷ್ಟಾದರೆ ಅಷ್ಟು ವಿಡಿಯೋ ತೆಗ್ದಿದ್ದೀನಿ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಪರ್ಸೆ ಎಲ್ಲ ಓಡಾಡಿಕೊಂಡು ಹೋಗೋಣ ಏನಾರ ತಗೊಳ್ಳೋಣ ಅಂತ ಹೋದ್ವಿ ಬಟ್ ಏನೂ ತೊಗೊಳಕ್ಕಾಗಿಲ್ಲ ಅದು ಯಾಕೋ ಗೊತ್ತಿಲ್ಲ ಏನಾರು ತೊಗೊಳ್ಳೋಣ ಅಂತ ನೋಡ್ಕೊಂಡು ಹೋಗಿದ್ದು ನೋಡ್ತಾ ನೋಡಿದೆ ಎಲ್ಲ ತೊಗೋಬೇಕನ್ಸುತ್ತೆ ಏನು ಮಾಡೋಕ್ಕಾಗುತ್ತೆ ಅಷ್ಟೊಂದೆಲ್ಲ ತೊಗೊಳಕ್ಕಾಗುತ್ತಾ ಫೈನಲಿ ನಾವು ದೇವ್ರ ದರ್ಶನ ಮಾಡಿದ್ವಲ್ಲ ಅಂತ ಖುಷಿಯಾಯಿತು ಆ್ಯಂಡ್ ಪರ್ಸೆ ಎಲ್ಲ ಓಡಾಡ್ತಿದ್ದೀವಿ ಫುಲ್ಲು ಎಲ್ಲನೂ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದೆ ಸಾಯಂಕಾಲ ಇನ್ನೂ ಒಂದು ಕಡೆ ಬೇರೆ ಹೋಗ್ಬೇಕಿತ್ತಲ್ಲ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಬೇಗ ನೋಡ್ಕೊಂಡು ಹೊರಟ್ವಿ ಫೈನಲಿ ನನಗೆ ಗುರು ಇದೊಂದು ಬಳೆ ಕೊಡಿಸ್ದ ಶ್ರೀನಿವಾಸ ಕೃಷ್ಣ ಸಾಗರ ಶ್ರೀನಿವಾಸ ಸಾಗರ ಬಿಡಲ್ಲ
ಮತ್ತೆ ಗೊತ್ತಾಯ್ತಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ಶ್ರೀನಿವಾಸ ಅಗ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹೋಗಿದ್ವಿ, ಬಟ್ ಇವಾಗಲೂ ಒಂದ್ಸತಿ ನೋಡ್ಕೊಂಡು ಹೋಗೋಣ. ಹೆಂಗೂ ಬಂದಿದ್ದೀವಿ, ತುಂಬ ದೂರ ಏನು ಆಗಲ್ಲ, ಮಂಚನಹಳ್ಳಿಯಿಂದ ಹತ್ರನೇ ಆಗುತ್ತೆ. ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಾರಿ, ನಾನು ನಿಮಗೆ ಎಲ್ಲಿ ಜಾತ್ರೆ ಅಂತಲೇ ಹೇಳಿಲ್ಲ. ಮಂಚನಹಳ್ಳಿ ಹತ್ರ ಮಿನ್ಕುನ್ಗುರ್ಕೆ ಅಂತ ಊರಿದೆ, ಮಹೇಶ್ವರಿ ದೇವಸ್ಥಾನದ್ದು, ಅಲ್ಲಿ ಜಾತ್ರೆ ಇರೋದು. ಸಾರಿ, ನನ್ನ ಅಡ್ರೆಸ್ ಹೇಳೋದೆ ಮರ್ತುಬಿಟ್ಟಿದ್ದೆ. ಸೊ ಈಗ ನೆನಪಾಯ್ತು, ಅದಕ್ಕೆ ಹೇಳ್ತಿದ್ದೀನಿ. ನಮ್ಮೂರು ಮಂಚನಹಳ್ಳಿ ಪಕ್ಕನೇ ಹಳ್ಳಿ. ಸೊ ನಾವಿವಾಗ ಹೆಂಗೂ ಹತ್ರ ಆಗುತ್ತಲ್ವಾ, ಹಾಗೆ ಶ್ರೀನಿವಾಸ ಸಾಗರನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟು ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನೇ ಫಸ್ಟ್ ಹೋಗ್ತಾ ಇರೋದು, ಇವರೆಲ್ಲ ಲಾಸ್ಟ್ ಹಿಂದೆ ಕಡೆ ಲೊಕೇಶನ್ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ಮಳೆ ಎಲ್ಲ ಬಂದಾಗ ಡ್ಯಾಮ್ ತುಂಬಿದ್ದಾಗಂತೂ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಈ ಸತಿ ನೀರೇನು ಬರ್ತಿರ್ಲಿಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಂತಂದ್ಬಿಟ್ಟು. ಕೂಲ್ ವೆದರ್ ಥರ ಅನಿಸುತ್ತೆ. ನನಗಂತೂ ಫುಲ್ ಗ್ರೀನರಿ ಎಲ್ಲ ಇದೆ ಅಲ್ವಾ, ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ನೋಡಿಕೊಂಡು ಅಲ್ಲಿಂದ ಒಂದು ಸೆಲ್ಫಿ ಪಾಯಿಂಟ್ ಅಂತ ಇದೆ ಅಲ್ಲೇ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಕೆಳಗಡೆ ನೋಡಿ, ಆ ಥರ ಕಾಣಿಸ್ತಿತ್ತು, ಹಸು ಎಲ್ಲ ಇತ್ತು. ಸೊ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಇದೇ ಸೆಲ್ಫಿ ಪಾಯಿಂಟ್, ಅಲ್ಲಿ ತುಂಬ ಸೆಲ್ಫಿ ತೊಗೊಳ್ತಾರೆ, ಬಿಕಾಸ್ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಮಗೊಂದು ಎರಡು ಮೀನು ಕೂಡ ಕಂಡು ಅಲ್ಲಿ ಗುರು ಅಂತಿದ್ದ, ಬುರುಕ್ ತಂದಿದ್ದಿದ್ರೆ ಅದಕ್ಕೆ ಹಾಕ್ಬೋದಿತ್ತು ಅಂತ. ಬಟ್ ನಾವು ಅದೇನು ಮಾಡಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಒಂದೆರಡು ಫೋಟೋಸ್ ತೊಗೊಂಡು ನೋಡಿಕೊಂಡು ಮತ್ತೆ ವಾಪಸ್ ಕೆಳಗಡೆ ಬಂದು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಿದ್ವಿ. ನನಗೆ ಗುರು ಏನೋ ಅಂದ, ಅದಕ್ಕೆ ನಾನು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನೋಡ್ತಿರ್ಬೋದು ಮೇಲ್ಗಡೆಯಿಂದ ದೇವಸ್ಥಾನ ಎಷ್ಟು. ಶ್ರೀನಿವಾಸ ಸಾಗರದಲ್ಲಿ ಇದ್ದೀವಿ, ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ. ಸೊ ಮೇಲೆ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ. ನೋಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬೇಕು. ಎಲ್ಲರೂ ಇನ್ನೂ ಹಿಂದಗಡೆ ಬರ್ತಿದ್ದಾರೆ ಅಲ್ಲಿ. ಆ್ಯಂಡ್ ಮೇಲ್ಗಡೆಯಿಂದನೇ ಒಂದು ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಏನು ಸಕ್ಕತ್ತಾಗಿ ಕಾಣ್ತಿದೆ ಅಂದ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಆಯಿತು ಆ ಜಾಗ ಎಲ್ಲ. ನಾನು ತುಂಬ ಹೊತ್ತೇ ಇದ್ವಿ ಅನಿಸುತ್ತೆ, ಒಂದು 2 hours ಇದ್ವಿ ನಾವಲ್ಲಿ. ಸೊ ಅಲ್ಲಿಂದ ಕೆಳಗಡೆ ಬಂದು ಈಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಇದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ದರ್ಶನ ಎಲ್ಲ ಮುಗೀತು. ಆ್ಯಂಡ್ ನಾವಿವಾಗ ಹೊರಡ್ತಾ ಇದ್ದೀವಿ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಇದು, ತುಂಬಾ ಚೆನ್ನಾಗಿತ್ತು. ನಾವು ದರ್ಶನ ಎಲ್ಲ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಟೈಮ್ ಬೇರೆ ಆಗಿತ್ತು, ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಇಲ್ಲಿ ಟೀ ಕುಡಿತಾ ಇದ್ದೀವಿ, ಗುಂಜು ಟೋಲ್ ಆದಮೇಲೆ ಸಿಗೋದಿದ್ದಂಗೆ. ಸೊ ಅಲ್ಲಿ ಟೀ ಕುಡಿತಾ ಇದ್ದೀವಿ, ಟೀ ಕುಡಿದು ನಂತರ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ಯಾರನ್ನ ಹತ್ರದಲ್ಲಿದ್ದರೆ ಒಂದ್ಸತಿ ಆ ದೇವಸ್ಥಾನಕ್ಕೆ ಹೋಗಿ, ತುಂಬಾ ಚೆನ್ನಾಗಿದೆ. ಅಥವಾ ಯಾರಾದರೂ ಆಲ್ರೆಡಿ ಹೋಗಿದ್ರೆ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.